ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ ಆರುನೂರ ನಲವತ್ತಾರನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ ದಿನಾಂಕ ಹನ್ನೊಂದನೇ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಿನ್ನೆಯ ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಪ್ಷನ್ ಸಿ ಮತ್ತೆ ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಸೊ ಬೆಳಗಾವಿ ನಾವು ಆಪ್ಷನ್ಸ್ ಅಲ್ಲಿ ಕೊಟ್ಟಿರ್ಲಿಲ್ಲ ಆಕ್ಚುಲಿ ಬೆಳಗಾವಿ ಇದರ ಸರಿ ಉತ್ತರವಾಗಿರುತ್ತೆ ಸೊ ಕರ್ನಾಟಕದ ಸಕ್ಕರೆ ಬಟ್ಟಲು ಎಂದು ನಾವು ಬೆಳಗಾವಿಯನ್ನ ಕರೀತೇವೆ ಸೊ ವಿತ್ ಇಸ್ ಲೆಟ್ಸ್ ಕೆಟ್ ಇನ್ ಟು ದಿ ಫಸ್ಟ್ ಕ್ವೆಶನ್ ಆಫ್ ದಿ ಡೇ ಸೊ ಮೊದಲನೇ ಪ್ರಶ್ನೆ ಈ ಕೆಳಗಿನ ಯಾವ ವ್ಯಕ್ತಿಗಳಿಗೆ ಭಾರತದ ಅತ್ಯುನ್ನತ ನಾಗರಿಕ ಗೌರವವಾದ ಭಾರತ ರತ್ನವನ್ನು ನೀಡಲಾಗುವುದು ಸೊ ವಿಚ್ ಆರ್ ದಿ ಫಾಲೋಯಿಂಗ್ ಟು ಬಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ ನಾವು ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಯಾರಿಗೆ ನೀಡಲಾಗಿದೆ ಈ ವರ್ಷದಲ್ಲಿ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪಿ ವಿ ನರಸಿಂಹರಾವ್ ಚೌಧರಿ ಚರಣ್ ಸಿಂಗ್ ಎಂ ಎಸ್ ಸ್ವಾಮಿನಾಥನ್ ಸೊ ಮೇಲಿನ ಎಲ್ಲರೂ ಈ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿರುತ್ತೆ ಸೊ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಒಂದು ದಾಖಲೆಯ ವರ್ಷವಾಗಿರುತ್ತೆ ವಿತ್ ರೆಸ್ಪೆಕ್ಟ್ ಟು ಗಿವಿಂಗ್ ವಿತ್ ಭಾರತ ರತ್ನ ಅವಾರ್ಡ್ಸ್ ಆಗಿರುತ್ತೆ ಕಾರಣ ಏನಂದ್ರೆ ಏಕೈಕ ವರ್ಷದಲ್ಲಿ ಇದುವರೆಗೂ ಪ್ರಶಸ್ತಿಗಳನ್ನ ಈ ವರ್ಷ ಅನೌನ್ಸ್ ಮಾಡಲಾಗಿರುತ್ತೆ ಈ ಒಂದು ಪ್ರಶಸ್ತಿಗಳನ್ನ ಇಂಟ್ರಡ್ಯೂಸ್ ಮಾಡಿದಾಗಿನಿಂದ ಒಂದೇ ವರ್ಷದಲ್ಲಿ ಇಷ್ಟು ಪ್ರಶಸ್ತಿಗಳನ್ನ ಕೊಟ್ಟಿರ್ತಕ್ಕಂಥ ದಾಖಲೆ ಇದೇ ಮೊಟ್ಟ ಮೊದಲನೇ ಸೊ ಇದು ಇದುವರೆಗೂ ಅನೌನ್ಸ್ ಆಗಿರ್ತಕ್ಕಂಥ ಸಂಖ್ಯೆ ಆಗಿರುತ್ತೆ ಆ ಐದು ಜನರು ಯಾರು ಅಂತ ನಾವು ಆದ್ರೆ ಲಾಲ್ ಕೃಷ್ಣ ಅಡ್ವಾಣಿ ಅವ್ರಿಗೆ ನೀಡ್ಲಾಗ್ತಾ ಇದೆ ಚೌಧರಿ ಚರಣ್ ಸಿಂಗ್ ರವರಿಗೆ ನೀಡ್ಲಾಗ್ತಾ ಇದೆ ಪಿ ವಿ ನರಸಿಂಹರ ಆಮೇಲೆ ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ ಮತ್ತೆ ಸೊ ಈ ವರ್ಷ ಮೊದಲು ಅನೌನ್ಸ್ ಆಗಿರ್ತಕ್ಕಂಥ ಕರ್ಪೂರಿ ಠಾಕೂರ್ ಸೊ ಇವರ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿಯನ್ನ ಮುಂಚೆನೆ ಡಿಸ್ಕಸ್ ಮಾಡಿದ್ದೇನೆ ಸೊ ಇವತ್ ಇವತ್ತಿನ ಆರ್ಟಿಕಲ್ ಅಲ್ಲಿ ಮಿಕ್ಕಿದ ನಾಲ್ಕು ಜನರ ಬಗ್ಗೆ ಸೊ ಎಕ್ಸಾಮ್ ದೃಷ್ಟಿಯಿಂದ ನಾವು ತಿಳಿದುಕೊಳ್ಳಲೇ ಬೇಗ ಎಲ್ಲ ಪಾಯಿಂಟ್ಸ್ ಅನ್ನ ನಾನು ಇವತ್ತು ಕವರ್ ಮಾಡ್ತಾ ಇದ್ದೇನೆ ಹಾಗಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಎಸ್ ಐ ಟೋಲ್ಡ್ ಡಿ ಬಿಫೋರ್ ಒಂದು ದಾಖಲೆಯ ವರ್ಷವಾಗಿರುತ್ತೆ ಬಿಕಾಸ್ ಸಿಂಗಲ್ ಇಯರ್ ಅಲ್ಲಿ ಇಷ್ಟು ಅಧಿಕವಾಗಿರ್ತಕ್ಕಂಥ ಭಾರತ ರತ್ನಗಳನ್ನ ಕೊಟ್ಟಿರ್ತಕ್ಕಂಥದ್ದು ಇದೇ ಮೊಟ್ಟ ಮೊದಲೇ ಬಾರಿ ಆಗಿರುತ್ತೆ ನಾಲ್ಕು ಜನಕ್ಕೆ ಈ ಒಂದು ಪ್ರಶಸ್ತಿಯನ್ನ ಕೊಡಲಾಗಿತ್ತು ಸಾಂಪ್ರದಾಯಿಕವಾಗಿ ಪ್ರತಿ ವರ್ಷ ಅಥವಾ ಒಂದು ವರ್ಷ ಮ್ಯಾಕ್ಸಿಮಮ್ ಮೂರು ಜನಕ್ಕೆ ಭಾರತ ರತ್ನವನ್ನ ಕೊಡ್ತಕ್ಕಂಥದ್ದು ಒಂದು ಕಸ್ಟಮ್ ಆಗಿರುತ್ತೆ ಸೊ ಅದಾದ್ಮೇಲೆ ಈ ವರ್ಷ ಕೊಟ್ಟಿರ್ತಕ್ಕಂಥ ಐದು ಪ್ರಶಸ್ತಿಗಳಲ್ಲಿ ನಾಲ್ಕು ಜನರಿಗೆ ಅಂದ್ರೆ ಫೋರ್ ಪೀಪಲ್ ಆರ್ ರಿಸೀವಿಂಗ್ ದಿಸ್ ಪೋಸ್ಟ್ ಪೋಸ್ಟ್ಲಿ ಅಥವಾ ಮರಣೋತ್ತರವಾಗಿ ನಾಲ್ಕು ಜನಕ್ಕೆ ಅವಾರ್ಡ್ ಅನ್ನ ನೀಡಲಾಗ್ತಾ ಇದೆ ಸೊ ಏಕೈಕ ವ್ಯಕ್ತಿ ಅಡ್ವಾಣಿ ಅವರಿಗೆ ಮಾತ್ರ ಜೀವಂತವಾಗಿ ಈ ಒಂದು ಹಾನರ್ ಅನ್ನ ಈ ವರ್ಷ ರಿಸೀವ್ ಮಾಡ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ ಐದು ಜನರಲ್ಲಿ ನಾನು ಮೊದಲು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಎಂ ಎಸ್ ಸ್ವಾಮಿನಾಥನ್ ರವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ ಸೊ ಇವರನ್ನ ನಮ್ಮ ಭಾರತ ದೇಶದಲ್ಲಿ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ ಅಂತ ಕರಿತೇವೆ ಅಂದ್ರೆ ನಮ್ಮ ಭಾರತ ದೇಶದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತೇವೆ ಸೊ ವರ್ಲ್ಡ್ ಅಲ್ಲಿ ಅಂದ್ರೆ ಪ್ರಪಂಚದಲ್ಲಿ ಬಂದಾಗ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಬೇರೆ ಇರ್ತಾರೆ ಅವರು ಯಾರು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ ಇವರಿಗೆ ಯುನೈಟೆಡ್ ನೇಷನ್ಸ್ ಎನ್ವಾರ್ಮೆಂಟಲ್ ಪ್ರೋಗ್ರಾಮ್ ಅಂತ ಕರಿತೇವೆ ಅಂದ್ರೆ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ವತಿಯಿಂದ ಇನ್ನೊಂದು ಟೈಟಲ್ ಅನ್ನು ಕೊಡಲಾಗಿತ್ತು ಆ ಒಂದು ಟೈಟಲ್ ನಾವು ಫಾದರ್ ಆಫ್ ಎಕನಾಮಿಕ್ ಎಕಾಲಜಿ ಅಂತ ಕರಿತೇವೆ ಅಂದ್ರೆ ಆರ್ಥಿಕ ಪರಿಸರ ವಿಜ್ಞಾನದ ಪಿತಾಮಹ ಅಂತ ಕೂಡ ಇವರಿಗೆ ಒಂದು ಬಿರುದನ್ನ ನೀಡಲಾಗಿತ್ತು ಸೊ ಇವರ ಜನನ ಆಗಿರ್ತಕ್ಕಂಥದ್ದು ಬಿಫೋರ್ ಇಂಡಿಪೆಂಡೆನ್ಸ್ ಅಂದ್ರೆ ಸ್ವತಂತ್ರಕ್ಕೆ ನೈನ್ಟೀನ್ ಟ್ವೆಂಟಿ ಫೈವ್ ಅಲ್ಲಿ ಕುಂಭಕೋಣಂ ಅಂತ ಕರಿತಾರೆ ಕರಿತೇವೆ ಆ ಸಮಯದಲ್ಲಿ ಮೆಡ್ರಾಸ್ ಪ್ರೆಸಿಡೆನ್ಸಿ ಅಂತ ಕರೀತಾ ಇದ್ರು ಸೊ ಈಗ ನಾವು ತಮಿಳುನಾಡು ಅಂತ ಏನು ಹೇಳ್ತೇವೆ ಸೊ ಈ ಭಾಗದಲ್ಲಿ ಇವರ ಜನನ ಆಗುತ್ತೆ ಬಹಳ ಇತ್ತೀಚೆಗೆ ಅಂದ್ರೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಅವರು ವಿಧಿವಶರಾಗ್ತಾರೆ ಸೊ ಇವರು ನಮ್ಮ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಪ್ರಮುಖವಾದ ಕಾಂಟ್ರಿಬ್ಯೂಷನ್ ಏನು ಅಂದ್ರೆ ಹೈ ಇಲ್ಡಿಂಗ್ ವೆರೈಟೀಸ್ ಆಫ್ ಪ್ಯಾಡಿ ಅಂದ್ರೆ ಹೆಚ್ಚಿನ ಇಳುವರಿಯನ್ನ ನೀಡ್ತಕ್ಕಂಥ ಭತ್ತದ ತಳಿಗಳನ್ನ ಇವರು ಇಂಟ್ರಡ್ಯೂಸ್ ಮಾಡ್ತಾರೆ ಸೊ ಈ ಒಂದು ಕಾಂಟ್ರಿಬ್ಯೂಷನ್ ನ ಕಾರಣದಿಂದ ಇಂಡಿಯಾ ಬಿಕಮ್ ಸೆಲ್ಫ್ ಸಫಿಷಿಯೆಂಟ್ ಇನ್ ಫುಡ್ ಗ್ರೇನ್ಸ್ ಬೈ ನೈನ್ಟೀನ್ ಸೆವೆಂಟಿ ಒಂಬೈನೂರ ಎಪ್ಪತ್ತ ಒಂದರ ವೇಳೆಗೆ ಸೊ ಭಾರತ ರಾಷ್ಟ್ರ ಧಾನ್ಯಗಳಲ್ಲಿ ಸ್ವಾವಲಂಬಿ ರಾಷ್ಟ್ರವಾಗಿ ಬದಲಾಗುತ್ತೆ ಅದಕ್ಕಿಂತ ಮುಂಚೆ ನಾವು ಆಹಾರ ಉತ್ಪನ್ನಗಳಿಗಾಗಿ ಬೇರೆ ದೇಶಕ್ಕೆ ವೇಟ್ ಮಾಡಬೇಕಾಗಿತ್ತು ಆ ಕಾಲದಲ್ಲಿ ಏನಂತ ಟು ಮೌತ್ ಅಂತ ಕರಿತಾ ಇದ್ರು ಅಂದ್ರೆ ದೋಣಿ ಬಂದ್ರೆ ಮಾತ್ರ ನಮ್ಗೆ ಊಟ ಸೊ ದೋಣಿ ಇಲ್ದಿದ್ರೆ ನಮ್ಗೆ ಊಟ ಇಲ್ಲ ಅಂತಕ್ಕಂಥ ಒಂದು ಕಾಲವನ್ನ ಇವರು ಬದಲಾವಣೆ ಮಾಡ್ತಾರೆ ಸೊ ಈ ಒಂದು ಕಾರಣಕ್ಕಾಗಿ ಇವರನ್ನ ನಾವು ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ ಅಂತ ಸೊ ಅದಾದ್ಮೇಲೆ ಇವರು ವೇರಿಯಸ್ ಪ್ರೆಸ್ಟೀಜಿಯಸ್ ಆರ್ಗನೈಸೇಷನ್ಸ್ ಅಲ್ಲಿ ಬೇರೆ ಬೇರೆ ಕೆಪಾಸಿಟಿಗಳಲ್ಲಿ ಅವರು ಕೆಲಸ ಮಾಡಿರ್ತಾರೆ ಸೊ ಇದರಲ್ಲಿ ಪ್ರಮುಖವಾಗಿ ಡಿರೆಕ್ಟರ್ ಜನರಲ್ ಅಥವಾ ಮಹಾ ನಿರ್ದೇಶಕರಾಗಿ ಕಾರ್ಯವನ್ನು ಸಲ್ಲಿಸಿರ್ತಾರೆ ಸೊ ಎಲ್ಲಿ ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಆ್ಯಂಡ್ ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಏನಿರುತ್ತೆ ಸೊ ಇದರಲ್ಲಿ ಮಹಾ ನಿರ್ದೇಶಕರಾಗಿ ಇವರು ಸೇವೆಯನ್ನು ಸಲ್ಲಿಸಿರ್ತಾರೆ ಸೊ ಅದಾದ ಮೇಲೆ ಸರ್ಕಾರದ ಕೆಪಾಸಿಟಿಯಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ದಿ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆಗಿ ಅವರು ಸೇವೆಯನ್ನು ಸಲ್ಲಿಸಿರ್ತಾರೆ ಅಂದರೆ ಕೃಷಿ ಸಚಿವಾಲಯದ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಅವರು ತಮ್ಮ ಒಂದು ಸೇವೆಯನ್ನ ಸಲ್ಲಿಸಿರ್ತಕ್ಕಂಥದನ್ನ ನಾವ್ ಇಲ್ಲಿ ನೋಡಬಹುದಾಗಿರುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಐ ಯು ಸಿಎನ್ ಅಂತ ಹೇಳ್ತೇವೆ ಅಂದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ ಇದು ರೆಡ್ ಡೇಟಾ ಬುಕ್ ಅನ್ನ ಏನ್ ಪ್ರೊಡ್ಯೂಸ್ ಮಾಡುತ್ತೆ ಅದಾದ್ಮೇಲೆ ಎಲ್ಲ ಸ್ಪೀಶೀಸ್ ಗಳನ್ನ ಒಂದು ಕ್ಯಾಟಗರಿಯನ್ನ ಇವರೇನು ಪ್ರೊಡ್ಯೂಸ್ ಮಾಡ್ತಾರೆ ಸೊ ಈ ಒಂದು ಯೂನಿಟ್ ನ ಪ್ರೆಸಿಡೆಂಟ್ ಅಥವಾ ಅಧ್ಯಕ್ಷರಾಗಿ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಿಂದ ತೊಂಬತ್ತರವರೆಗೆ ಸೇವೆಯನ್ನು ಸಲ್ಲಿಸ್ತಾರೆ ಸೊ ಅದಾದ್ಮೇಲೆ ಈ ಆಲ್ಸೋ ಹ್ಯಾಡ್ ದಿ ಪೊಸಿಷನ್ ಆಫ್ ಚೇರ್ಮನ್ ಶಿಪ್ ಆಫ್ ದಿ ನ್ಯಾಷನಲ್ ಕಮಿಷನ್ ಆಫ್ ದಿ ಫಾರ್ಮರ್ಸ್ ಅಂತ ಕರಿತೇವೆ ಅಂದ್ರೆ ರೈತರ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿರ್ತಾರೆ ಸೊ ಇವರೆಲ್ಲ ಕಾಂಟ್ರಿಬ್ಯೂಷನ್ ಕಾರಣದಿಂದ ಇವರಿಗೆ ಅನೇಕ ಪ್ರಶಸ್ತಿಗಳನ್ನು ನೀಡಲಾಗಿರುತ್ತೆ ಸೊ ಪ್ರಶಸ್ತಿಗಳ ಪಟ್ಟಿಯನ್ನು ನಾವು ನೋಡೋದಾದ್ರೆ ರಾಮನ್ ಮ್ಯಾಕ್ಸಿಸೆ ಅವಾರ್ಡ್ ಅನ್ನ ನೀಡಲಾಗಿದೆ ಆಲ್ಬರ್ಟ್ ಐನ್ಸ್ಟೈನ್ ವರ್ಲ್ಡ್ ಸೈನ್ಸ್ ಅವಾರ್ಡ್ ನೀಡಲಾಗಿದೆ ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಒಂದು ಪ್ರಶಸ್ತಿಯನ್ನು ನಾವು ಫಸ್ಟ್ ವರ್ಲ್ಡ್ ಫುಡ್ ಪ್ರೈಸ್ ಅಂತ ಕರಿತೇವೆ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ವಿಶ್ವ ಆಹಾರ ಪ್ರಶಸ್ತಿಯನ್ನ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಇವರಿಗೆ ನೀಡಲಾಗುತ್ತೆ ಸೊ ಅದಾದಮೇಲೆ ಪದ್ಮ ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ಎಲ್ಲ ಮೂರು ಪ್ರಶಸ್ತಿಗಳನ್ನ ಪಡೆದುಕೊಂಡಿರ್ತಾರೆ ಐ ಮೀನ್ ಟು ಸೇ ಪದ್ಮಶ್ರೀ ಬಂದಿರುತ್ತೆ ಪದ್ಮಭೂಷಣ ಬಂದಿರುತ್ತೆ ಪದ್ಮ ವಿಭೂಷಣ ಸೊ ಈ ಮೂರರ ಜೊತೆಗೆ ಈಗ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರ್ತಕ್ಕಂಥ ಭಾರತ ರತ್ನವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಸೊ ಭಾರತ ದೇಶದಲ್ಲಿರ್ತಕ್ಕಂಥ ಫಸ್ಟ್ ಲೆವೆಲ್ ಸೆಕೆಂಡ್ ಥರ್ಡ್ ಫೋರ್ತ್ ಎಲ್ಲಾ ಹಂತಗಳ ಪ್ರಶಸ್ತಿಗಳನ್ನ ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿಯಾಗಿ ಸ್ವಾಮಿನಾಥನ್ ರವರನ್ನ ನೋಡಬಹುದಾದ ಆಗಿರುತ್ತೆ ಸೊ ಅದಾದ್ಮೇಲೆ ಇವರಿಗೆ ಟ್ವೆಂಟಿ ಮೋಸ್ಟ್ ಇನ್ಫ್ಲೂಯೆನ್ಶಿಯಲ್ ಏಷಿಯನ್ಸ್ ಆಫ್ ದಿ ಟ್ವೆಂಟಿ ಏತ್ ಸೆಂಚುರಿ ಅಂತ ಟೈಮ್ಸ್ ಮ್ಯಾಗಝಿನ್ ವತಿಯಿಂದ ಒಂದು ಏನೋ ಒಂದು ರೆಕಗ್ನಿಷನ್ ಅನ್ನ ಕೂಡ ನೀಡಲಾಗಿರುತ್ತೆ ಸೊ ಇವರ ನಂತರ ನಾವು ಡಿಸ್ಕಸ್ ಮಾಡ್ತಾ ಇರತಕ್ಕಂತ ಮುಂದಿನ ವ್ಯಕ್ತಿ ಪಿ ವಿ ನರಸಿಂಹರಾವ್ ಆಗಿರ್ತಾರೆ ಸೊ ಇವರು ಇವರ ಫುಲ್ ನೇಮ್ ಅನ್ನ ನಾವು ಏನೋ ಪಮುಲಾ ಪಾರ್ಥಿ ವೆಂಕಟ ನರಸಿಂಹರಾವ್ ಅಂತ ಕರೀತೇವೆ ಸೊ ಇವರು ನಮ್ಮ ಭಾರತ ದೇಶದ ಲಾಯರ್ ಅಥವಾ ವಕೀಲರ ಒಂದು ವೃತ್ತಿಯನ್ನ ಹೊಂದಿರ್ತಾರೆ ಸೊ ಅದಾದ್ಮೇಲೆ ಇವರು ನೈನ್ತ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಸೊ ಭಾರತ ದೇಶದ ಒಂಬತ್ತನೇ ಪ್ರಧಾನ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಸೊ ಇವರ ಜನನ ಆಗಿರ್ತಕ್ಕಂಥದ್ದು ಕೂಡ ಪ್ರೀ ಇಂಡಿಪೆಂಡೆನ್ಸ್ ಅಂದ್ರೆ ಸ್ವತಂತ್ರದ ಮುಂಚೆ ಸೊ ತೆಲಂಗಾಣದಲ್ಲಿ ಅಂದ್ರೆ ಕರೀಂನಗರ್ ಸೊ ಈಗಿನ ತೆಲಂಗಾಣದಲ್ಲಿ ಅವರ ಜನನ ಆಗುತ್ತೆ ಸೊ ಅವರು ನಿಧನ ಹೊಂದಿರತಕ್ಕಂಥದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ಅವರು ವಿಧಿವಶರಾಗ್ತಾರೆ ಸೊ ಅದಾದ್ಮೇಲೆ ಇವರು ಏನೋ ಕಾಂಗ್ರೆಸ್ ಲೀಡರ್ ಇನ್ ಅನ್ಡಿವೈಡೆಡ್ ಆಂಧ್ರ ಪ್ರದೇಶ ನಮಗೆ ಗೊತ್ತು ಇವಾಗ ಆಂಧ್ರ ಪ್ರದೇಶ ಎರಡಾಗಿ ಡಿವೈಡ್ ಆಗಿದೆ ಸೊ ಡಿವೈಡ್ ಆಗ್ಲಿಕ್ಕೆ ಮುಂಚೆ ಇವರು ಆಂಧ್ರ ಪ್ರದೇಶದಲ್ಲಿ ಪ್ರಮುಖ ಕಾಂಗ್ರೆಸ್ ಮುಖಂಡರಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ ಸೊ ಅದಾದ್ಮೇಲೆ ಇವರು ಇನ್ನು ಈವನ್ ಫ್ರೀಡಮ್ ಸ್ಟ್ರಗಲ್ ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಇವರು ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಪ್ರಮುಖವಾದ ಮೂವ್ಮೆಂಟ್ ಅನ್ನು ನಾವು ಹೈದರಾಬಾದ್ ಒಂದೇ ಮಾತ್ರ ಮೂಮೆಂಟ್ ಅಂತ ಕರಿತವೆ ಸೊ ಇದನ್ನ ನೈನ್ಟೀನ್ ತರ್ಟೀಸ್ ಅಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಒಂದು ಫ್ರೀಡಮ್ ಸ್ಟ್ರಗಲ್ ಆಗಿರುತ್ತೆ ಸೊ ಅದಾದ್ಮೇಲೆ ದ ಫಸ್ಟ್ ಪರ್ಸನ್ ಫ್ರಮ್ ಸೌತ್ ಇಂಡಿಯಾ ಟು ಬಿಕಮ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂದ್ರೆ ದಕ್ಷಿಣ ಭಾರತದಿಂದ ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ಮೊಟ್ಟ ಮೊದಲ ವ್ಯಕ್ತಿಯಾಗಿ ನಾವು ಇವರನ್ನ ನೋಡಬಹುದಾಗಿರುತ್ತೆ ಅಂಡ್ ಈಸ್ ಆಲ್ಸೋ ಫಸ್ಟ್ ಕಾಂಗ್ರೆಸ್ ಪಿ ಎಂ ಔಟ್ಸೈಡ್ ನೆಹರು ಅಂಡ್ ಗಾಂಧಿ ಫ್ಯಾಮಿಲಿ ಸೊ ನೆಹರು ಮತ್ತು ಗಾಂಧಿ ಫ್ಯಾಮಿಲಿಯ ಅಥವಾ ಕುಟುಂಬವನ್ನು ಹೊರತುಪಡಿಸಿ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ಮೊಟ್ಟ ಮೊದಲ ವ್ಯಕ್ತಿಯಾಗಿ ಕೂಡ ಇವರನ್ನ ನಾವು ನೋಡಬಹುದಾಗಿರುತ್ತೆ ಸೊ ಅದಾದ್ಮೇಲೆ ಇವರ ಕಾಂಟ್ರಿಬ್ಯೂಷನ್ ಏನು ಅಂದ್ರೆ ಸೊ ನೈನ್ಟಿ ಒನ್ ಅಲ್ಲಿ ಅಂದ್ರೆ ನೈನ್ಟೀಸ್ ಅಥವಾ ತೊಂಬತ್ತರ ದಶಕದಲ್ಲಿ ನಮ್ಮ ಭಾರತ ದೇಶದಲ್ಲಿ ಫಾರಿನ್ ರಿಸರ್ವ್ಸ್ ಅಥವಾ ವಿದೇಶಿ ಮೀಸಲು ತುಂಬಾ ಕಡಿಮೆ ಆಗುತ್ತೆ ವಿದೇಶಿ ಮೀಸಲು ಅಂದ್ರೆ ನಮ್ಮ ಭಾರತ ಡಾಲರ್ ಕರೆನ್ಸಿ ತುಂಬಾ ಕಡಿಮೆ ಆಗುತ್ತೆ ಯಾವಾಗ ಡಾಲರ್ ಕರೆನ್ಸಿ ಕಡಿಮೆ ಆಗುತ್ತೆ ನಾವು ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಫಾರ್ ಎಕ್ಸಾಂಪಲ್ ಕ್ರೂಡ್ ಆಯಿಲ್ ಅಥವಾ ಕಚ್ಚಾ ತೈಲವನ್ನು ನಾವು ರುಪೀಸಲ್ಲಿ ಅಲ್ಲಿ ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಡಾಲರ್ಸ್ ಅಲ್ಲೇ ಖರೀದಿ ಮಾಡಬೇಕಾಗಿರುತ್ತೆ ಸೊ ಆ ರೀತಿಯ ಒಂದು ಫಾರಿನ್ ರಿಸರ್ವ್ ಅಂತಕ್ಕಂಥದ್ದು ಬಹಳ ಕಡಿಮೆ ಆಗುತ್ತೆ ಸೊ ಇದನ್ನ ಓವರ್ ಕಮ್ ಮಾಡಲಿಕ್ಕೆ ಅವರು ಎಲ್ ಪಿ ಜಿ ಅಂತ ಒಂದು ಪಾಲಿಸಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ನಾವು ಗ್ಲೋಬಲ್ ಲಿಬರಲೈಸೇಷನ್ ಮತ್ತೆ ಪ್ರೈವೇಟೈಸೇಷನ್ ಅಂತ ಕರಿತೇವೆ ಅಂದ್ರೆ ಜಾಗತೀಕರಣ ಉದಾರೀಕರಣ ಮತ್ತು ಖಾಸಗೀಕರಣ ಅಂತ ಕರಿತೇವೆ ಸೊ ಈ ಒಂದು ಪಾಲಿಸಿಯ ನಂತರ ಭಾರತ ದೇಶದ ಎಕಾನಮಿ ಅಥವಾ ಆರ್ಥಿಕತೆ ಬೇರೆ ಒಂದು ತಿರುವನ್ನ ಪಡೆದುಕೊಂಡಿರೋದು ಸೊ ಇವರ ಪ್ರಮುಖವಾಗಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ನ ಕಾರಣವಾಗಿ ಆಗಿರುತ್ತೆ ಸೊ ಅದಾದ್ಮೇಲೆ ಇವರು ಬರ್ದಿರ್ತಕ್ಕಂಥ ಒಂದು ಫೇಮಸ್ ಬುಕ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ದ ಇನ್ಸೈಡರ್ ಅಂತಕ್ಕಂಥದ್ದು ಇವರು ಬರ್ದಿರ್ತಕ್ಕಂಥ ಒಂದು ಫೇಮಸ್ ಆಗಿರ್ತಕ್ಕಂಥ ಪುಸ್ತಕವಾಗಿರುತ್ತೆ ಸೊ ನೆಕ್ಸ್ಟ್ ನಾವು ಚೌಧರಿ ಚರಣ್ ಸಿಂಗ್ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಾದ್ರೆ ಸೊ ಇವರು ದಿ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇವರು ಕೂಡ ನಮ್ಮ ಭಾರತ ದೇಶದ ಮಾಜಿ ಮಂತ್ರಿಗಳಾಗಿರ್ತಾರೆ ಸೊ ಇವರ ಜನನ ಕೂಡ ಪೋಸ್ಟ್ ಐ ಮೀನ್ ಪ್ರೀ ಇಂಡಿಪೆಂಡೆನ್ಸ್ ಅಂದ್ರೆ ಸ್ವತಂತ್ರದ ಮುಂಚೆ ಎರಡರಲ್ಲಿ ಸೊ ಉತ್ತರ ಪ್ರದೇಶದಲ್ಲಿ ಇವರ ಜನನ ಆಗುತ್ತೆ ಸೊ ಇವರ ನಿಧನವಾಗ್ತಕ್ಕಂಥದ್ದು ಏಟಿ ಸೆವೆನ್ ಅಲ್ಲಿ ಸೊ ಇವರ ಕ್ರೆಮಟೋರಿಯಂ ಏನಿರುತ್ತೆ ಅಂದ್ರೆ ಇವರ ಸ್ಮಶಾನ ಏನಿರುತ್ತೆ ಸೊ ಇದಕ್ಕೆ ಕಿಸಾನ್ ಘಾಟ್ ಅಂತ ನಾಮಕರಣ ಮಾಡಿರ್ತಾರೆ ಬಿಕಾಸ್ ಇವರು ರೈತರಿಗಾಗಿ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಮಾಡಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ ಸೊ ಇವ್ರು ಕೂಡ ಫ್ರೀಡಂ ಸ್ಟ್ರಗಲ್ ಅಥವಾ ಸ್ವತಂತ್ರ ಹೋರಾಟದಲ್ಲಿ ಮಹಾತ್ಮ ಗಾಂಧಿ ಅವರ ಫುಡ್ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿರ್ತಕ್ಕಂಥ ವ್ಯಕ್ತಿಯಾಗಿ ನಾವು ಇವ್ರು ಇವರನ್ನ ನೋಡ್ಬೋದಾಗಿರುತ್ತೆ ಸೊ ಅದಾದ್ಮೇಲೆ ಇವರು ಪೊಲಿಟಿಕ್ಸ್ ಗೆ ಎಂಟರ್ ಆಗಿರ್ತಕ್ಕಂಥದ್ದು ಯಾವ ಕೆಪಾಸಿಟಿ ಅಲ್ಲಿ ಅಂದ್ರೆ ಸೊ ಮೆಂಬರ್ ಆಫ್ ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ ಏನಿರುತ್ತೆ ಸೊ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನ ಸದಸ್ಯರಾಗಿ ರಾಜಕೀಯವನ್ನ ಪ್ರವೇಶ ಮಾಡ್ತಾರೆ ಸೊ ಅದಾದ್ಮೇಲೆ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಅಲ್ಲಿ ಇವರು ಕಾಂಗ್ರೆಸ್ ಅನ್ನ ಕ್ವಿಟ್ ಮಾಡ್ತಾರೆ ಸೊ ಕ್ವಿಟ್ ಮಾಡಿದ ನಂತರ ಉತ್ತರ ಪ್ರದೇಶದ ಫಸ್ಟ್ ನಾನ್ ಕಾಂಗ್ರೆಸ್ ಚೀಫ್ ಮಿನಿಸ್ಟರ್ ಆಗ್ತಾರೆ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ತರ ಮೊಟ್ಟ ಮೊದಲ ಮುಖ್ಯಮಂತ್ರಿಗಳಾಗಿ ಇವರು ಆಯ್ಕೆ ಆಗ್ತಾರೆ ಸೊ ಅದಾದ್ಮೇಲೆ ಈ ಬಿಕಮ್ ಚೀಫ್ ಮಿನಿಸ್ಟರ್ ಫಾರ್ ದಿ ಸೆಕೆಂಡ್ ಟೈಮ್ ಇನ್ ನೈನ್ಟೀನ್ ಸೆವೆಂಟಿ ಅಂದ್ರೆ ಎರಡು ಬಾರಿ ಇವರು ಮುಖ್ಯಮಂತ್ರಿಗಳಾಗಿ ಇಲ್ಲಿ ಸೇವೆ ಸಲ್ಲಿಸಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ ಸೊ ಅದಾದ್ಮೇಲೆ

ಶೀರ್ಷಿಕೆಯನ್ನು ಕೂಡ ಕೊಟ್ಟಿರ್ತಾರೆ ಸೊ ಇವರ ಫೇಮಸ್ ಬುಕ್ಗಳಲ್ಲಿ ಒಂದನ್ನು ನಾವು ಅಬಾಲಿಷನ್ ಆಫ್ ಜಮೀನ್ ಟೂ ಆಲ್ಟರ್ನೇಟಿವ್ಸ್ ಅಂತಕ್ಕಂಥದ್ದು ಇವರ ಫೇಮಸ್ ಒಂದು ಪುಸ್ತಕವಾಗಿರುತ್ತೆ ಸೊ ಇಷ್ಟು ಮಾಹಿತಿ ಇವರ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ ಸೊ ನೆಕ್ಸ್ಟ್ ಪರ್ಸನ್ ನಾವು ಏನೋ ಅಡ್ವಾಣಿಯವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇವರ ಸಂಪೂರ್ಣ ಹೆಸರು ಲಾಲ್ ಕೃಷ್ಣ ಅಡ್ವಾಣಿ ಅಂತ ಕರಿತವೆ ಸೊ ಇವರು ಪೊಲಿಟೀಷಿಯನ್ ಅಂಡ್ ಫಾರ್ಮರ್ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ ರಾಜಕಾರಣಿ ಮತ್ತು ಮಾಜಿ ಉಪ ಪ್ರಧಾನ ಮಂತ್ರಿಗಳಾಗಿರ್ತಾರೆ ಸೊ ಇವಸ್ ದಿ ಪ್ರೆಸಿಡೆಂಟ್ ಆಫ್ ದಿ ಭಾರತೀಯ ಜನತಾ ಪಾರ್ಟಿ ಫಾರ್ ದಿ ಲಾಂಗೆಸ್ಟ್ ಎಸ್ಟ್ ಅಂದ್ರೆ ಭಾರತ ದೇಶದ ಭಾರತೀಯ ಜನತಾ ಪಾರ್ಟಿ ಏನಿರುತ್ತೆ ಸೊ ಇದಕ್ಕೆ ದೀರ್ಘಾವಧಿಯ ಒಂದು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ ಸೊ ಅದಾದ್ಮೇಲೆ ಹೋಮ್ ಮಿನಿಸ್ಟರ್ ಅಂಡ್ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಡ್ಯೂರಿಂಗ್ ಅಟಲ್ ಬಿಹಾರಿ ವಾಜಪೇಯಿ ಟೈಮ್ ಸೊ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಗೃಹ ಮಂತ್ರಿ ಮತ್ತೆ ಉಪ ಪ್ರಧಾನ ಮಂತ್ರಿ ಆಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿರ್ತಾರೆ ಸೊ ಇಷ್ಟು ಮಾಹಿತಿ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕಾಗಿರುತ್ತೆ ಇದರ ಜೊತೆಗೆ ಭಾರತ ರತ್ನಕ್ಕೆ ಸಂಬಂಧಪಟ್ಟಂತೆ ಬೇಸಿಕ್ ಮಾಹಿತಿಯನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ ಸೊ ಯಾರು ಆ ಒಂದು ವಿಡಿಯೋನ ನೋಡಿರೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಲಿಂಕ್ ನಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೇವೆ ಸೊ ನೀವು ಆಸಕ್ತಿ ಇದ್ದಲ್ಲಿ ಅಥವಾ ಬಗ್ಗೆ ತಿಳಿದುಕೊಳ್ಳಬೇಕಾಗಿದ್ರೆ ಭಾರತ ರತ್ನದ ವಿಡಿಯೋವನ್ನ ನೀವು ಲೆಟ್ಸ್ ನಂಬರ್ ಸೊ ಇತ್ತೀಚೆಗೆ ಅಂಟಾರ್ಟಿಕಾದಲ್ಲಿ ಚೀನಾ ತೆರೆದಿರುವ ಹೊಸ ಸಂಶೋಧನಾ ಕೇಂದ್ರದ ಹೆಸರೇನು ವಾಟ್ ಇಸ್ ದ ನೇಮ್ ಆಫ್ ದಿ ನ್ಯೂ ರಿಸರ್ಚ್ ಸ್ಟೇಷನ್ ರೀಸೆಂಟ್ಲಿ ಓಪನ್ ಬೈ ಚೈನಾ ಇನ್ ಅಂಟಾರ್ಟಿಕಾ ಸೊ ಈ ಒಂದು ಸ್ಟೇಷನ್ ಸ್ಟೇಷನ್ಗೆ ನಾವು ಕ್ವಿನ್ ಲಿಂಗ್ ಅಂತ ಕರಿತೇವೆ ಸೊ ಇದು ಚೈನಾದವರು ಮಾಡಿರತಕ್ಕಂತ ಒಂದು ಹೊಸ ಸಂಶೋಧನಾ ಕೇಂದ್ರವಾಗಿರುತ್ತೆ ನಮ್ಮ ಭೂಮಿಯ ಅಥವಾ ಭೂಗೋಳದ ಸದರನ್ ಪೋಲ್ ಅಥವಾ ದಕ್ಷಿಣ ಧ್ರುವದಲ್ಲಿ ಲಾಂಚ್ ಮಾಡಿರ್ತಕ್ಕಂತ ಒಂದು ಸ್ಟೇಷನ್ ಆಗಿರುತ್ತೆ ಸೊ ಈ ಒಂದು ಕಾರಣದಿಂದ ಚೀನಾದವರು ಇದುವರೆಗೂ ದಕ್ಷಿಣ ಧ್ರುವದಲ್ಲಿ ಐದು ಸಂಶೋಧನಾ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದ್ದಾರೆ ಆ ಕೇಂದ್ರಗಳು ಯಾವ್ದಾ ಅಂತ ನಾವಿಲ್ಲಿ ನೋಡೋದಾದ್ರೆ ಸೊ ಮೊದಲನೇದನ್ನ ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ ಇದನ್ನು ನಾವು ಅಂಟಾರ್ಕ್ಟಿಕಾ ಅಂತ ಕರಿತೇವೆ ಈ ಮ್ಯಾಪ್ನಲ್ಲಿ ನೀವು ನೋಡ್ಬೋದಾಗಿರುತ್ತೆ ಸೊ ಅಂಟಾರ್ಕ್ಟಿಕಾ ಅಂತಕ್ಕಂಥದ್ದು ನಮ್ಮ ದಕ್ಷಿಣ ಧ್ರುವವಾಗಿರುತ್ತೆ ಸೊ ಇಲ್ಲಿ ಅವರು ಪ್ರಾರಂಭ ಮಾಡಿರ್ತಕ್ಕಂಥ ಮೊದಲನೇ ಸ್ಟೇಷನನ್ನು ನಾವು ಇನ್ನೊ ಚಾಂಗ್ ಚೆಂಗ್ ಸ್ಟೇಷನ್ ಅಂತ ಕರಿತೇವೆ ಚಾಂಗ್ ಚಾಂಗ್ ಸ್ಟೇಷನನ್ನು ನೈನ್ಟೀನ್ ಏಯ್ಟಿ ಫೈ ಅಲ್ಲಿ ಸ್ಥಾಪನೆ ಮಾಡ್ತಾರೆ ಸೊ ಎರಡನೇ ಇದನ್ನು ನಾವು ಏನಂತ ಅಂದ್ರೆ ಸೊ ಸೆಕೆಂಡ್ ಒನ್ ಸೆಕೆಂಡ್ ಒನ್ ಈಸ್ ಕಾಲ್ಡ್ ಆಸ್ ಓಕೆ ಎರಡನೇ ಇದನ್ನು ನಾವು ಓಕೆ ಸೊ ಸೆಕೆಂಡ್ ಅದನ್ನು ನಾವು ಯುನೋ ಯು ಕ್ಯಾನ್ ಸಿ ಹಿಯರ್ ಸೆಕೆಂಡ್ ಸೆಕೆಂಡ್ ಮನ್ ಅನ್ನ ನಾವು ಇಲ್ಲಿ ಏನೋ ಶನ್ ಸ್ಟೇಷನ್ ಅಂತ ಕರಿತೇವೆ ಇದನ್ನ ನೈನ್ಟೀನ್ ಏಯ್ಟಿ ನೈನ್ ಅಲ್ಲಿ ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ ಸೊ ಮೂರನೇದನ್ನ ನಾವು ಕುನ್ಲುನ್ ಸ್ಟೇಷನ್ ಅಂತ ಕರಿತೇವೆ ಇದನ್ನ ಎರಡ್ ಸಾವಿರದ ಒಂಬತ್ತರಲ್ಲಿ ಸ್ಥಾಪನೆ ಮಾಡ್ತಾರೆ ಸೊ ಅದಾದ್ಮೇಲೆ ನಾಲ್ಕನೇದನ್ನ ನಾವು ಇಲ್ಲಿ ತೇಷನ್ ಸ್ಟೇಷನ್ ಅಂತ ಕರಿಬೋದಾಗಿರುತ್ತೆ ಇದನ್ನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸ್ಥಾಪನೆ ಮಾಡ್ತಾರೆ ಸೊ ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇರತಕ್ಕಂಥ ಸ್ಟೇಷನ್ ಅನ್ನ ನಾವು ಕ್ವಿನ್ಲಿಂಗ್ ಅಂತ ಕರಿತೇವೆ ಸೊ ಇದು ಚೈನಾದವರು ಅಂಟಾರ್ಕ್ಟಿಕಾದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಸೊ ಐದನೇ ಒಂದು ರಿಸರ್ಚ್ ಸೆಂಟರ್ ಆಗಿ ನಾವು ನೋಡಬಹುದಾಗಿರುತ್ತೆ ಸೊ ಹಾಗಿದ್ರೆ ಈ ಒಂದು ರಿಸರ್ಚ್ ಸೆಂಟರ್ ಅನ್ನ ಅಂಟಾರ್ಕ್ಟಿಕದಲ್ಲಿ ಯಾವ ಒಂದು ಸಿ ಯ ಪಕ್ಕದಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಇಲ್ಲಿ ಕಾಣ್ತಾ ಒಂದು ಸಿ ಇದನ್ನ ನಾವು ರೋಸ್ ಸಿ ಅಂತ ಕರಿತೇವೆ ಸೊ ಈ ಒಂದು ರೋಸ್ ಸಿ ಜಾಗದಲ್ಲಿ ಈ ಒಂದು ಕೇಂದ್ರವನ್ನ ಏನೋ ಚೈನಾದವರು ಸ್ಥಾಪನೆ ಮಾಡಿರ್ತಾರೆ ಹಾಗಿದ್ರೆ ಈ ಒಂದು ಅಂಟಾರ್ಕ್ಟಿಕದಲ್ಲಿ ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ ಸೊ ಕೆಲವೊಂದು ಸಂಶೋಧನಾ ಕೇಂದ್ರಗಳನ್ನ ಕೂಡ ನಾವು ನೋಡಬಹುದಾಗಿರುತ್ತೆ ಸೊ ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ ಮೂರು ಸಂಶೋಧನಾ ಕೇಂದ್ರಗಳನ್ನ ನಾವಿಲ್ಲಿ ಇಲ್ಲಿ ನೋಡಬಹುದಾಗಿರುತ್ತೆ ಸೊ ಆ ಮೂರು ಸಂಶೋಧನಾ ಕೇಂದ್ರಗಳು ಯಾವ್ದ್ಯಾವ್ದು ಅಂದ್ರೆ ಸೊ ಒಂದನ್ನ ದಕ್ಷಿಣ ಗಂಗೋತ್ರಿ ಅಂತ ಕರಿತವೆ ಸೊ ಇನ್ನೊಂದನ್ನ ಭಾರತಿ ಅಂತ ಕರಿತವೆ ಸೊ ಇನ್ನೊಂದನ್ನ ಏನು ಮೈತ್ರಿ ಅಂತ ಕರಿತವೆ ಸೊ ಒಂದು ಮೈತ್ರಿ ಅಂತ ಕರಿತವೆ ಇನ್ನೊಂದನ್ನ ಭಾರತಿ ಅಂತ ಕರಿತವೆ ಇನ್ನೊಂದನ್ನ ದಕ್ಷಿಣ ಗಂಗೋತ್ರಿ ಅಂತ ಕರಿತವೆ ಸೊ ಈ ಮೂರರಲ್ಲಿ ಒಂದನ್ನು ನಾವು ಡಿ ಕಮಿಷನ್ ಮಾಡಿದ್ದೇವೆ ಅಂದರೆ ಅದನ್ನು ನಿಷ್ಕ್ರಿಯಗೊಳಿಸಿದ್ದೇವೆ ನಿಷ್ಕ್ರಿಯಗೊಳಿಸಿರ್ತಕ್ಕಂಥ ಒಂದು ಸಂಶೋಧನಾ ಕೇಂದ್ರವನ್ನು ನಾವು ದಕ್ಷಿಣ ಗಂಗೋತ್ರಿ ಅಂತ ಕರಿತವೆ ಸೊ ಇಷ್ಟು ಬೇಸಿಕ್ ಇನ್ಫಾರ್ಮೇಶನ್ ನಮಗೆ ಇದರಲ್ಲಿ ಗೊತ್ತಿರಬೇಕಾಗಿರುತ್ತೆ ಸೊ ಜಸ್ಟ್ ಮಿನಿಟ್ ಓಕೆ ಸೊ ನೆಕ್ಸ್ಟ್ ಸೊ ಈಗ ಏನೋ ಈ ಒಂದು ಹೊಸ ಸಂಶೋಧನಾ ಕೇಂದ್ರವನ್ನ ಚೈನಾ ಏನ್ ಸ್ಟಾರ್ಟ್ ಮಾಡಿರುತ್ತೆ ಸೊ ಇದಕ್ಕೆ ಯು ಎಸ್ ತನ್ನದೇ ಆದ ಡೌಟ್ಸ್ ಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದೆ ಸೊ ಯು ಎಸ್ ಹೇಳ್ತಾ ಇರ್ತಕ್ಕಂಥ ಡೌಟ್ಸ್ ಏನು ಅಂದ್ರೆ ಸೊ ದೇ ಗೋ ಟು ಕಲೆಕ್ಟ್ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಫ್ರಮ್ ಯು ಎಸ್ ಅಲೈಡ್ ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲೆಂಡ್ ಸೊ ಯು ಎಸ್ ನ ಮಿತ್ರ ರಾಷ್ಟ್ರಗಳಾಗಿರ್ತಕ್ಕಂಥ ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲ್ಯಾಂಡ್ ಏನಿರುತ್ತೆ ಸೊ ಎರಡೂ ರಾಷ್ಟ್ರಗಳಿಗೆ ಅಂಟಾರ್ಟಿಕಾ ಅನ್ನೋದು ನಿಯರ್ ಬೈ ಆಗಿರುತ್ತೆ ಸೊ ಆ ಒಂದು ಕಾರಣದಿಂದ ಸೊ ಗುಪ್ತಾಚರ ಮಾಹಿತಿಯನ್ನ ಈ ಒಂದು ಸಂಶೋಧನಾ ಕೇಂದ್ರಗಳಿಂದ ಚೈನಾ ಕಲೆಕ್ಟ್ ಮಾಡುತ್ತೆ ಅಂತಕ್ಕಂಥದ್ದು ಯು ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಕ್ಕಂಥ ಡೌಟ್ ಆಗಿರುತ್ತೆ ಸೊ ಈ ಒಂದು ಸ್ಟೇಷನ್ ನಾವು ಕ್ವಿನ್ಲಿಂಗ್ ಸ್ಟೇಷನ್ ಅಂತ ಕರಿತೇವೆ ಅಂತ ನಾನು ಚಿತ್ರದಲ್ಲಿ ಅಥವಾ ಸಮುದ್ರದ ಬಳಿಯಲ್ಲಿ ಏನೋ ಡೆವಲಪ್ ಆಗಿರ್ತಕ್ಕಂಥ ಸ್ಟೇಷನ್ ಆಗಿರುತ್ತೆ ಚೈನಾದವರು ಏನಂತ ಕ್ಲೇಮ್ ಮಾಡ್ತಾ ಇದ್ದಾರೆ ಅಂದ್ರೆ ಆಫ್ ದಿ ಅಟ್ಮಾಸ್ಫಿಯರ್ ಅಂದ್ರೆ ಅಲ್ಲಿರ್ತಕ್ಕಂಥ ಅಟ್ಮಾಸ್ಫಿಯರ್ ಅಥವಾ ವಾತಾವರಣವನ್ನ ಅಧ್ಯಯನ ಮಾಡತಕ್ಕಂಥದ್ದು ಅಂದ್ರೆ ಸಮುದ್ರ ವ್ಯವಸ್ಥೆಯನ್ನ ಅಥವಾ ಪರಿಸರವನ್ನ ಅಧ್ಯಯನ ಸೊ ಇದು ಅವರು ಹೇಳ್ತಾ ಇದ್ದಾರೆ ಪ್ರಮುಖವಾಗಿರ್ತಕ್ಕಂಥ ರೀಸನ್ಸ್ ಆಗಿರುತ್ತೆ ಬಟ್ ಯು ಎಸ್ ತಮ್ಮದೇ ಆಗಿರ್ತಕ್ಕಂಥ ಪ್ರದೇಶದಲ್ಲಿ ನಾವು ಪ್ರಸ್ತುತವಾಗಿ ಸೆಂಟರ್ಸ್ ಅಂದ್ರೆ ಎಪ್ಪತ್ತು ಅನ್ವೇಷಣಾ ಕೇಂದ್ರಗಳನ್ನು ನೋಡಬಹುದಾಗಿರುತ್ತೆ ಟ್ವೆಂಟಿ ನೈನ್ ಕಂಟ್ರೀಸ್ ಅಂದ್ರೆ ಇಪ್ಪತ್ತೊಂಬತ್ತು ರಾಷ್ಟ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಪ್ಪತ್ತು ಸಂಶೋಧನಾ ಕೇಂದ್ರಗಳನ್ನ ನಾವು ಇಲ್ಲಿ ನೋಡಬಹುದಾಗಿರುತ್ತೆ ಇಂಡಿಯಾ ಈ ಒಂದು ಅಂಟಾರ್ಕ್ಟಿಕಾ ಸಂಬಂಧಪಟ್ಟಂತೆ ಒಂದು ಕಾರ್ಯಕ್ರಮವನ್ನ ಲಾಂಚ್ ಮಾಡಿರುತ್ತೆ ಈ ಒಂದು ಕಾರ್ಯಕ್ರಮ ನಾವು ಇಂಡಿಯಾ ಅಂಟಾರ್ಟಿಕ್ ಪ್ರೋಗ್ರಾಮ್ ಅಥವಾ ಕಾರ್ಯಕ್ರಮ ಅಂತ ಕರೀತೇವೆ ಸೊ ಇದು ಬಿಗಿನ್ ಆಗಿರ್ತಕ್ಕಂಥದ್ದು ನೈನ್ಟೀನ್ ಏಯ್ಟಿ ಒನ್ ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ಅವರು ಸ್ಟಾರ್ಟ್ ಮಾಡ್ತಾರೆ ಸೊ ಇಲ್ಲಿಯವರೆಗೂ ನಮ್ಮ ದೇಶದವರು ಫಾರ್ಟಿ ಸೈಂಟಿಫಿಕ್ ಎಕ್ಸ್ಪೆಡಿಷನ್ಸ್ ಅನ್ನ ಮಾಡಿರ್ತಾರೆ ಅಂದ್ರೆ ನಲವತ್ತು ವೈಜ್ಞಾನಿಕ ಯಾತ್ರೆಗಳನ್ನ ಈ ಒಂದು ಪ್ರದೇಶದಲ್ಲಿ ಮಾಡಿರ್ತಾರೆ ಸೊ ಈ ಒಂದು ಪ್ರದೇಶದಲ್ಲಿ ನಾವು ಕ್ರಿಯೇಟ್ ಮಾಡಿರ್ತಕ್ಕಂಥ ರಿಸರ್ಚ್ ಸೆಂಟರ್ಸ್ ಅಲ್ಲಿ ಮೊದಲನೇದನ್ನ ದಕ್ಷಿಣ ಗಂಗೋತ್ರಿ ಅಂತ ಕರೀತೇವೆ ನೈನ್ಟೀನ್ ಏಯ್ಟಿ ಥ್ರೀ ಅಲ್ಲಿ ಸ್ಥಾಪನೆ ಮಾಡ್ತಾರೆ ಸೊ ಮೈತ್ರಿಯನ್ನ ನೈನ್ಟೀನ್ ಏಯ್ಟಿ ಏಟ್ ಅಲ್ಲಿ ಅದಾದ್ಮೇಲೆ ಭಾರತೀಯನ್ನ ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ಭಾಗದಲ್ಲಿ ನಾವು ಕ್ರಿಯೇಟ್ ಮಾಡ್ತೇವೆ ಸೊ ಈ ಮೂರರಲ್ಲಿ ನಾವು ಈಗ ಪ್ರಸ್ತುತವಾಗಿ ಮೈತ್ರಿ ಮತ್ತು ಭಾರತಿ ಮಾತ್ರ ಸೊ ಆಕ್ಟಿವ್ ಇರ್ತಕ್ಕಂತ ರಿಸರ್ಚ್ ಸೆಂಟರ್ಸ್ ಆಗಿರುತ್ತೆ ಸೊ ಯುಎಸ್ ನ ವತಿಯಿಂದ ಅಲ್ಲಿ ಆರು ಸ್ಟೇಷನ್ಗಳನ್ನ ಆಸ್ಟ್ರೇಲಿಯಾ ವತಿಯಿಂದ ನಾವು ಮೂರು ಕೇಂದ್ರಗಳನ್ನು ನೋಡಬಹುದಾಗಿರುತ್ತೆ ಹಾಗಿದ್ರೆ ಸೊ ಈ ಒಂದು ಆರ್ಟಿಕಲ್ ಗೆ ಸಂಬಂಧಪಟ್ಟಂತೆ ಒಂದು ಲೇಟೆಸ್ಟ್ ಅಪ್ಡೇಟ್ ನ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ ಸೊ ಇಂಡಿಯಾ ಪ್ಲಾನ್ಸ್ ಟು ಬಿಲ್ಡ್ ಅ ನ್ಯೂ ಸೈಂಟಿಫಿಕ್ ರಿಸರ್ಚ್ ಸ್ಟೇಷನ್ ಇನ್ ಅಂಟಾರ್ಟಿಕಾ ಬೈ ಜನವರಿ ಟ್ವೆಂಟಿ ತರ್ಟಿ ಸೊ ದಟ್ ರೀಪ್ಲೇಸಸ್ ವಿಚ್ ಸ್ಟೇಷನ್ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಅಂದ್ರೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಭಾರತ ರಾಷ್ಟ್ರ ಅಂಟಾರ್ಕ್ಟಿಕಾ ಪ್ರದೇಶದಲ್ಲಿ ಇನ್ನೂ ಒಂದು ಅನ್ವೇಷಣೆ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾ ಇದೆ ಸೊ ಆ ಒಂದು ಅನ್ವೇಷಣೆ ಕೇಂದ್ರವನ್ನ ಈಗ ಆಲ್ರೆಡಿ ಇರತಕ್ಕಂತ ಯಾವ ಕೇಂದ್ರವನ್ನ ಬದಲಾಯಿಸುತ್ತದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಆ ಒಂದು ಪ್ರಶ್ನೆಗೆ ನೀವು ಆನ್ಸರ್ ಸೊ ಕೊಡಬಹುದಾಗಿರುತ್ತೆ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವಶನ್ ನಂಬರ್ ತ್ರೀ ಇಸ್ರೋದ ಹವಾಮಾನ ಉಪಗ್ರಹ ಇದನ್ನು ನಾವು ಇನ್ಸ್ಯಾಟ್ ತ್ರೀ ಡಿ ಎಸ್ ಅಂತ ಕರಿತೇವೆ ಸೊ ಇದರ ಉದ್ದೇಶವೇನು ಸೊ ವಾಟ್ ಇಸ್ ದಿ ಪರ್ಪಸ್ ಆಫ್ ಇಸ್ರೋಸ್ ಮೆಟ್ರೋ ಏನೋ ಮೀಟಿಯೋರೊಲಾಜಿಕಲ್ ಸೆಟಲೈಟ್ ಇದನ್ನು ನಾವು ಇನ್ಸ್ಯಾಟ್ ತ್ರೀ ಡಿ ಎಸ್ ಅಂತ ಕರೀತೇವೆ ಸೊ ಇನ್ಸ್ಯಾಟ್ ತ್ರೀ ಡಿ ಎಸ್ ನಮ್ಮ ಇಸ್ರೋದವರು ಲಾಂಚ್ ಮಾಡ್ತಾ ಇದರ ಆಬ್ಜೆಕ್ಟಿವ್ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಇದಕ್ಕೆ ಉತ್ತರ ಹವಾಮಾನ ಅವಲೋಕನಗಳಲ್ಲಿ ನೆರವು ಮತ್ತು ಹವಾಮಾನ ಮುನ್ಸೂಚನೆಯನ್ನು ಮಾಡಲಿಕ್ಕೆ ಅಂದ್ರೆ ಏಡ್ ಇನ್ ಮೀಟಿಯೋರೊಲಾಜಿಕಲ್ ಅಬ್ಸರ್ವೇಷನ್ ವೆದರ್ ಫೋರ್ಕಾಸ್ಟಿಂಗ್ ಇದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ ಸೊ ಈ ಒಂದು ಸೆಟೆಲೈಟ್ ನಾವು ಇನ್ಸ್ಯಾಟ್ ತ್ರೀ ಡಿ ಎಸ್ ಅಂತ ಕರಿತೇವೆ ಇದನ್ನ ಬಹಳ ಶೀಘ್ರದಲ್ಲಿ ನಮ್ಮ ಇಸ್ರೋದವರು ಲಾಂಚ್ ಮಾಡ್ತಾ ಇದ್ದಾರೆ ಇದು ನಮ್ಮ ಭಾರತ ದೇಶದ ಮೀಟಿಯೋರಲಾಜಿಕಲ್ ಅಬ್ಸರ್ವೇಷನ್ ಅಂದ್ರೆ ಹವಾಮಾನ ಮುನ್ಸೂಚನೆ ಸೂಚನೆಯನ್ನ ಇನ್ನೂ ಹೆಚ್ಚಾಗಿ ಅಥವಾ ಇನ್ನೂ ಸೂಕ್ತವಾಗಿ ಪ್ರೆಡಿಕ್ಟ್ ಮಾಡ್ತಕ್ಕಂಥದ್ದು ಸೊ ಅದಾದ್ಮೇಲೆ ವೆದರ್ ಫೋರ್ಕಾಸ್ಟಿಂಗ್ ಅಂದ್ರೆ ವಾತಾವರಣವನ್ನ ಮುನ್ಸೂಚನೆ ಮಾಡ್ತಕ್ಕಂಥದ್ದು ಸೊ ಅದಾದ್ಮೇಲೆ ಡಿಸಾಸ್ಟರ್ ಅಂದ್ರೆ ಈ ಒಂದು ವಿಪತ್ತುಗಳನ್ನ ನಾವು ವಾರ್ನಿಂಗ್ ಕೊಡ್ಲಿಕ್ಕೆ ಅಥವಾ ಎಚ್ಚರಿಕೆಯನ್ನ ಮಾಡಲಿಕ್ಕೆ ಸೊ ಇನ್ನೂ ನಿಖರವಾದ ಮಾಹಿತಿಯನ್ನ ಕಲೆಕ್ಟ್ ಮಾಡಲಿಕ್ಕೆ ಈ ಒಂದು ಸೆಟಲೈಟ್ ಅನ್ನ ಇಸ್ರೋದವರು ಲಾಂಚ್ ಮಾಡ್ತಾ ಇದ್ದಾರೆ ಸೊ ಇದನ್ನ ಯಾವ ಲಾಂಚ್ ವೆಹಿಕಲ್ ಇಂದ ಲಾಂಚ್ ಮಾಡ್ತಾ ಇದ್ದಾರೆ ಅಂದ್ರೆ ಜಿಯೋ ಸಿಂಕ್ರನಸ್ ಸೆಟಲೈಟ್ ಲಾಂಚ್ ವೆಹಿಕಲ್ ಎಫ್ ಫೋರ್ಟೀನ್ ಇಂದ ಇದನ್ನ ಉಡಾವಣೆ ಮಾಡ್ತಾರೆ ಸೊ ಇದನ್ನ ಮೀಟಿಯೋರಾಲಜಿಕಲ್ ಸರ್ವೆ ಮಾಡಲಿಕ್ಕೆ ಆಲ್ರೆಡಿ ಏನೋ ಲಾಂಚ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ ಹಾಗಿದ್ರೆ ಈ ಒಂದು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಭಾರತ ದೇಶದಿಂದ ಇದುವರೆಗೂ ಅಂತ ಪ್ರಶ್ನೆ ಕೇಳಿದಾಗ ಆಲ್ರೆಡಿ ಎರಡು ಸೆಟಲೈಟ್ ಗಳನ್ನ ನಾವು ಇದೇ ಕಾರಣಕ್ಕಾಗಿ ಬಳಕೆ ಮಾಡ್ತಾ ಇದ್ದೇವೆ ಇನ್ಸ್ಯಾಟ್ ತ್ರೀ ಡಿ ಅಂತ ಕರೀತೇವೆ ಸೊ ಇನ್ನೊಂದನ್ನು ತ್ರೀ ಆರ್ ಅಂತ ಕರೀತೇವೆ ಸೊ ಇವೆರಡು ಸೆಟಲೈಟ್ ಗಳನ್ನ ಇದು ಆಗ್ಮೆಂಟ್ ಮಾಡುತ್ತೆ ಆಗ್ಮೆಂಟ್ ಅಂದ್ರೆ ಅದಕ್ಕೆ ಇನ್ನೂ ಸ್ವಲ್ಪ ಪುಷ್ಟಿ ಅಥವಾ ಹೆಚ್ಚಿನ ಒಂದು ಮಾಹಿತಿಯನ್ನ ಕಲೆಕ್ಟ್ ಮಾಡಲಿಕ್ಕೆ ಸಪೋರ್ಟ್ ಮಾಡ ಂತ ಒಂದು ಉಪಗ್ರಹ ಈಗ ಇಸ್ರೋ ವತಿಯಿಂದ ಲಾಂಚ್ ಮಾಡಲಾಗ್ತಾ ಇದೆ ಯಾವಾಗ ಆಚರಿಸಲಾಗುತ್ತದೆ ವೆನ್ ದಿ ಇಂಟರ್ನ್ಯಾಷನಲ್ ಡೇ ಆಫ್ ಅರೇಬಿಯನ್ ಸೆಲೆಬ್ರೇಟೆಡ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಫೆಬ್ರವರಿ ಹತ್ತನೇ ತಾರೀಕು ಪ್ರತಿ ವರ್ಷ ಅರೇಬಿಯನ್ ಲೆಪರ್ಡ್ ಅಂತ ನಾವೇನು ಹೇಳ್ತೇವೆ ಈ ಚಿತ್ರದಲ್ಲಿ ನೋಡಬಹುದಾಗಿರುತ್ತೆ ಇದನ್ನು ನಾವು ಅರೇಬಿಯನ್ ಲೆಪರ್ಡ್ ಅಂತ ಕರಿತೇವೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ದಿನವನ್ನ ನಾವು ಆಚರಣೆ ಮಾಡ್ತೇವೆ ಸೊ ಬಿಗ್ ಕ್ಯಾಟ್ಸ್ ಅಂತ ಬಂದಾಗ ಟೋಟಲ್ ಏಳು ದೊಡ್ಡ ಬೆಕ್ಕು ನೋಡಬಹುದಾಗಿರುತ್ತೆ ಸೊ ಅದರಲ್ಲಿ ಗಾತ್ರದಲ್ಲಿ ಬಿಗ್ಗೆಸ್ಟ್ ಇರೋದನ್ನ ನಾವು ಟೈಗರ್ ಅಥವಾ ಹುಲಿ ಅಂತ ಕರೀತೇವೆ ಗಾತ್ರದಲ್ಲಿ ಅತ್ಯಂತ ಚಿಕ್ಕದಿರೋದನ್ನ ನಾವು ಲೆಪರ್ಡ್ ಅಂತ ಕರಿತೇವೆ ಸೊ ಇದು ಗಾತ್ರದಲ್ಲಿ ಎಲ್ಲಾ ಏಳು ಬೆಕ್ಕುಗಳಲ್ಲಿ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಪ್ರಾಣಿ ಆಗಿರುತ್ತೆ ಸೊ ಪ್ರಸ್ತುತವಾಗಿ ಈ ಒಂದು ಅರೇಬಿಯನ್ ಲೆಪರ್ಡ್ ಏನಿರುತ್ತೆ ಸೊ ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪ್ರಭೇದವಾಗಿರುತ್ತೆ ಸೊ ಈ ಒಂದು ಪ್ರಭೇದಕ್ಕೆ ಸಂಬಂಧಪಟ್ಟಂತೆ ನಾವು ಒಟ್ಟು ಒಂಬತ್ತು ಉಪಜಾತಿಗಳನ್ನ ನೋಡಬಹುದಾಗಿರುತ್ತೆ ಆ ಒಂಬತ್ತು ಉಪಜಾತಿಗಳನ್ನ ನಾವು ನೋಡೋದಾದ್ರೆ ಪರ್ಷಿಯನ್ ಅಂತ ಇದು ಎಂಡೇಂಜರ್ಡ್ ಅಥವಾ ಅಳಿವಿನ ಇರುತ್ತೆ ಎರಡನೇದನ್ನ ಇಂಡೋ ಚೈನೀಸ್ ಅಂತ ಕರಿತೇವೆ ಸೊ ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನ ಹೆಚ್ಚಿನಲ್ಲಿ ಇದೆ ಸೊ ಅರೇಬಿಯನ್ ಬಂದು ಕ್ರಿಟಿಕಲಿ ಎಂಡೇಂಜರ್ಡ್ ಶ್ರೀಲಂಕನ್ ಬಂದು ಎಂಡೇಂಜರ್ಡ್ ಆಗಿರುತ್ತೆ ಅಮೂರ್ ಬಂದು ಇದು ಕೂಡ ಏನೋ ಇದರ ಕನ್ಸರ್ವೇಷನ್ ಸ್ಟೇಟಸ್ ಬಂದು ಏನೋ ಎಂಡೇಂಜರ್ಡ್ ಆಗಿರುತ್ತೆ ಸೊ ಅದಾದ್ಮೇಲೆ ಇಂಡಿಯನ್ ಲೆಪರ್ಡ್ ಬಂದು ವಲ್ನರಬಲ್ ಅಥವಾ ದುರ್ಬಲವಾಗಿರುತ್ತೆ ಸೊ ಜವಾನ್ ಬಂದು ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರುತ್ತೆ ಸೊ ಆಫ್ರಿಕನ್ನ ವಲ್ನರಬಲ್ ಅಥವಾ ದುರ್ಬಲ ಅಂತ ಕರಿತವೆ ಸೊ ನಾರ್ತ್ ಚೈನಾದನ್ನ ನಾವು ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನ ಪ್ರಭೇದ ಅಂತ ಹೇಳ್ಬೋದಾಗಿರುತ್ತೆ ಸೊ ಇದರ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ ಫೆಬ್ರವರಿ ಹತ್ತರಂದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ದಿನವನ್ನ ಆಚರಣೆ ಮಾಡಲಾಗುತ್ತೆ ಸೊ ಐ ಯು ಸಿ ಪ್ರಕಾರ ಎಲ್ಲಾ ಒಂಬತ್ತು ಸ್ಪೀಶೀಸ್ಗಳನ್ನು ಒಟ್ಟಿಗೆ ಸೇರಿಸಿ ನಾವು ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿ ಅಂತ ಹೇಳ್ಬೋದಾಗಿರುತ್ತೆ ಹಾಗಿದ್ರೆ ಈ ಒಂದು ಲೆಪರ್ಡ್ ನ ಸೈಂಟಿಫಿಕ್ ನೇಮ್ ಅಥವಾ ವೈಜ್ಞಾನಿಕ ಹೆಸರು ಏನು ಅಂದ್ರೆ ನಿಮ್ರಾ ಅಂತ ಕರಿತೇವೆ ಸೊ ಇದು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಅರೇಬಿಯನ್ ಪೆನಿನ್ಸುಲಾದಲ್ಲಿ ಕಂಡು ಬರ್ತಕ್ಕಂಥ ಒಂದು ಲೆಪರ್ಡ್ ಆಗಿರುತ್ತೆ ಸೊ ಇದು ಒನ್ ಆಫ್ ದಿ ಸ್ಮಾಲೆಸ್ಟ್ ನಾನು ಮುಂಚೆನೆ ಹೇಳಿದಾಗೆ ಎಲ್ಲ ಲೆಪರ್ಡ್ಸ್ಗಳಲ್ಲಿ ಇದು ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಲೆಪರ್ಡ್ ಆಗಿ ನಾವು ನೋಡ್ಬೋದಾಗಿರುತ್ತೆ ಸೊ ಇದನ್ನು ನಾವು ಅರೇಬಿಯನ್ ಏನೋ ಪೆನಿನ್ಸ್ ಅರೇಬಿಯನ್ ಏನೋ ಪೆನಿನ್ಸುಲಾದಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ವಿ ಸೊ ಅರೇಬಿಯನ್ ಪೆನಿನ್ಸುಲಾದಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳನ್ನು ನಾವು ನೋಡೋದಾದ್ರೆ ಸೌದಿ ಅರೇಬಿಯಾ ಎಮೆನ್ ವಮನ್ ಸೊ ಕುವೈತ್ ಬಹ್ರೆನ್ ಕೊತಾರ್ ಮತ್ತು ಯು ಎ ಇ ಸೊ ಈ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಲೆಪರ್ಡ್ ಇದಾಗಿರುತ್ತೆ ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶನ್ ನಂಬರ್ ಫೈವ್ ಪ್ರೊ ಬೋನೋ ಕಾನೂನು ಸೇವೆಗಳಿಗೆ ಚೌಕಟ್ಟನ್ನು ಒದಗಿಸುವ ಉದ್ದೇಶದಿಂದ ಯಾವ ವರ್ಷದಲ್ಲಿ ನ್ಯಾಯಬಂಧು ಅನ್ನು ಪ್ರಾರಂಭಿಸಲಾಯಿತು ಸೊ ಇನ್ ವಿಚ್ ಇಯರ್ ವಾಸ್ ನ್ಯಾಯಬಂಧು ಲಾಂಚ್ ಬೈ ದಿ ಗವರ್ಮೆಂಟ್ ವಿತ್ ಏಮ್ ಆಫ್ ಪ್ರೊವೈಡಿಂಗ್ ಫ್ರೇಮ್ ವರ್ಕ್ ಫಾರ್ ಪ್ರೊ ಬೋನೋ ಲೀಗಲ್ ಸರ್ವಿಸ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಟೂ ತೌಸಂಡ್ ಸೆವೆಂಟೀನ್ ಅಥವಾ ಎರಡು ಸಾವಿರದ ಹದಿನೇಳರಲ್ಲಿ ಇದನ್ನು ಪ್ರಾರಂಭ ಮಾಡಲಾಗಿರುತ್ತೆ ಸೊ ಇದನ್ನು ನಾವು ಪ್ರೋ ಬೋನೋ ಅಂತ ಕರಿತೇವೆ ಅಂದರೆ ಉಚಿತವಾಗಿ ಕಾನೂನು ಸೇವೆಗಳನ್ನು ಪಡೆದುಕೊಳ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನು ನಾವು ನ್ಯಾಯಬಂಧು ಪ್ರೋಗ್ರಾಂ ಅಂತ ಕರಿತೇವೆ ಸೊ ಈ ಒಂದು ಪ್ರೋಗ್ರಾಮ್ ಅನ್ನ ಎರಡ್ ಸಾವಿರದ ಹದಿನೇಳರಲ್ಲಿ ಸ್ಟಾರ್ಟ್ ಮಾಡಲಾಗಿರುತ್ತೆ ಈ ಒಂದು ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಪ್ರೋ ಬೋನೋ ಲೀಗಲ್ ಸರ್ವಿಸ್ ಅಂತ ಕರಿತೇವೆ ಅಥವಾ ಉಚಿತವಾಗಿ ಕಾನೂನು ಸೇವೆಗಳನ್ನ ಒಂದು ಕಾನೂನು ಸೇವೆಗಳನ್ನ ಉಚಿತವಾಗಿ ಪಡೆದುಕೊಳ್ಳಿಕ್ಕೆ ಅಪ್ಲಿಕೆಂಟ್ಸ್ ಯಾರು ಇರ್ತಾರೆ ಮತ್ತು ಲಾಯರ್ಸ್ ಇಬ್ರು ಕೂಡ ಸೊ ಕಾನೂನನ್ನ ಸೀಕ್ ಮಾಡ್ತಾ ಇರ್ತಕ್ಕಂಥವ್ರು ಮತ್ತೆ ಕಾನೂನು ಸೇವೆಯನ್ನ ಸೀಕ್ ಮಾಡ್ತಾ ಇರ್ತಕ್ಕಂಥವ್ರು ಮತ್ತೆ ಅದನ್ನ ಪ್ರೊವೈಡ್ ಮಾಡ್ತಕ್ಕಂಥ ಇಬ್ಬರು ಕೂಡ ನ್ಯಾಯ ಬಂಧು ಮೊಬೈಲ್ ಅಪ್ಲಿಕೇಶನ್ ಅಂತ ಇರುತ್ತೆ ಇದರಲ್ಲಿ ರಿಜಿಸ್ಟರ್ ಮಾಡಿಕೊಂಡ ಸುಲಭವಾಗಿ ಕಾನೂನು ಸೇವೆಯನ್ನ ನೀಡ್ತಕ್ಕಂತ ಒಂದು ವ್ಯವಸ್ಥೆ ಆಗಿರುತ್ತೆ ಇವತ್ತಿನ ಮೊದಲನೇ ವರ್ಲ್ಡ್ ಪಲ್ಸಸ್ ಡೇ ಅಥವಾ ವಿಶ್ವ ದ್ವಿದಳ ಧಾನ್ಯಗಳ ದಿನ ಅಂತ ಕರಿತವೆ ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಹತ್ತನೇ ಫೆಬ್ರವರಿ ಆಚರಣೆ ಮಾಡಲಾಗುತ್ತೆ ಸೊ ಈ ಒಂದು ದಿನವನ್ನ ಏನಕ್ಕೆ ಆಚರಣೆ ಮಾಡ್ತೀವಿ ಅಂದ್ರೆ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂತಹ ಒಂದು ದಿನವಾಗಿರುತ್ತೆ ಅಲ್ಲಿ ಬರುತ್ತೆ ಡ್ರೈ ಪೀಸ್ ಬರುತ್ತೆ ಬೀನ್ಸ್ ಲೆಂಟಿಸ್ ಮತ್ತೆ ಚಿಕ್ ಪೀಸ್ ಅಂತ ಕರಿತೇವೆ ಅಂದ್ರೆ ಒಣ ಬಟಾಣಿ ಬೀನ್ಸ್ ಮಸೂರ ಲ್ಯೂಪಿನ್ ಮತ್ತೆ ಕಡಲೆಗಳು ಈ ಒಂದು ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ಧಾನ್ಯಗಳಾಗಿರ್ತವೆ ಸೊ ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಫೈಬರ್ ಜಾಸ್ತಿ ಇರುತ್ತೆ ವೈಟಮಿನ್ ಮತ್ತೆ ಮಿನರಲ್ಸ್ ಗಳನ್ನ ಅತ್ಯಂತ ಹೆಚ್ಚಾಗಿ ಹೊಂದಿರತಕ್ಕಂತ ಒಂದು ಫುಡ್ ಪ್ರಾಡಕ್ಟ್ ಇದಾಗಿರುತ್ತೆ ಸೊ ಲೋ ಇನ್ ಫ್ಯಾಟ್ ಅಂಡ್ ಶುಗರ್ ಸೊ ಇದರಲ್ಲಿ ಕೊಬ್ಬು ಮತ್ತೆ ಗ್ಲೈಸಿಮಿಕ್ ಕಂಟೆಂಟ್ ಅಥವಾ ಶುಗರ್ ಬಹಳ ಕಡಿಮೆ ಇರುತ್ತೆ ಸೊ ಅದಾದ್ಮೇಲೆ ಇದು ಸ್ಟೇಪಲ್ ಆಫ್ ಮೆನಿ ಕಂಟ್ರೀಸ್ ಅಂದ್ರೆ ಅನೇಕ ರಾಷ್ಟ್ರಗಳಲ್ಲಿ ಇದು ಪ್ರಧಾನವಾದ ಆಹಾರವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಪಲ್ಸಸ್ ನರಿಶಿಂಗ್ ಸಾಯಿಲ್ ಅಂಡ್ ಪೀಪಲ್ ಅಂದ್ರೆ ದ್ವಿದಳ ಧಾನ್ಯಗಳು ಮಣ್ಣು ಮತ್ತು ಜನರ ಪೋಷಣೆ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ ಮಣ್ಣಿನ ಪೋಷಣೆ ಈ ರೀತಿಯ ಬೆಳೆಗಳನ್ನ ಬೆಳೆಯಲಿಕ್ಕೆ ನಾವು ಹೆಚ್ಚು ರಸಗೊಬ್ಬರಗಳನ್ನ ಕೀಟನಾಶಕಗಳನ್ನ ಬಳಕೆ ಮಾಡೋ ಅವಶ್ಯಕತೆ ಇಲ್ಲ ಸೊ ಇದರಿಂದ ಇವುಗಳನ್ನ ಬೆಳೆಯೋದ್ರಿಂದ ಮಣ್ಣನ್ನ ಕೂಡ ನಾವು ಕಾಪಾಡಬಹುದು ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ ಸೊ ಹತ್ತನೇ ಫೆಬ್ರವರಿಗೆ ಇನ್ನೊಂದು ದಿನ ಕೂಡ ಇರುತ್ತೆ ಇದನ್ನು ನಾವು ನ್ಯಾಷನಲ್ ಡಿ ವರ್ಮಿಂಗ್ ಡೇ ಅಥವಾ ರಾಷ್ಟ್ರೀಯ ಜಂತು ಉಳ ದಿನ ಅಂತ ಕರಿತವೆ ಸೊ ಈ ಒಂದು ದಿನವನ್ನ ಯಾಕೆ ನಾವು ಸೆಲೆಬ್ರೇಟ್ ಮಾಡ್ತೀವಂದ್ರೆ ನಮ್ಮ ಭಾರತ ದೇಶದಲ್ಲಿ ಟೂ ತೌಸಂಡ್ ಫಿಫ್ಟೀನಲ್ಲಿ ನ್ಯಾಷನಲ್ ಡಿ ವರ್ಮಿಂಗ್ ಡೇನ ಡಿ ವರ್ಮ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಲಾಂಚ್ ಮಾಡ್ತಾರೆ ಸೊ ಒಂದನೇ ವಯಸ್ಸಿನಿಂದ ಹತ್ತೊಂಬತ್ತನೇ ವಯಸ್ಸಿನ ಏನೋ ಜನ ಏನಿರ್ತಾರೆ ಅಥವಾ ಬಾಲಕರು ಅಥವಾ ಕಿಡ್ಸ್ ಏನಿರ್ತಾರೆ ಸೊ ಅವರಿಗೆ ಡಿ ವರ್ಮಿಂಗ್ ಕೊಡ್ತಕ್ಕಂಥ ಒಂದು ದಿನಾಂಕವಾಗಿ ಇದನ್ನು ಏನೋ ಕ್ರಿಯೇಟ್ ಮಾಡಿರ್ತಾರೆ ಅಥವಾ ಅವೇರ್ನೆಸ್ ಅನ್ನು ಮೂಡಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ ಸೊ ಸ್ಲಾ ಸಾಯಿಲ್ ಟ್ರಾನ್ಸ್ಮಿಟೆಡ್ ಹೆಲ್ಮಿಂತಿಸ್ ಅಂತ ಕರಿತೇವೆ ಹೆಲ್ಮಿಂತಿಸ್ ಅಂದರೆ ಸೊ ಜನ ಜಂತು ಹುಳಗಳನ್ನ ನಾವು ಟೆಕ್ನಿಕಲಿ ಹೆಲ್ಮೆಂತಸ್ ಅಂತ ಕರಿತವೆ ಸೊ ಮಣ್ಣಿನಿಂದ ವರ್ಗಾವಣೆ ಆಗ್ತಕ್ಕಂಥ ಜಂತು ಹುಳಗಳನ್ನ ಪ್ರಿವೆಂಟ್ ಒಂದು ದಿನವನ್ನ ನಾವು ಡಿ ವರ್ಮಿಂಗ್ ಡೇ ಅಂತ ಕರಿತವೆ ಸೊ ಈ ಒಂದು ದಿನಾಂಕದಂದು ಅಂಗನವಾಡಿಗಳ ಮುಖಾಂತರ ಎರಡು ಮಾತ್ರೆಗಳನ್ನ ನೀಡಲಾಗುತ್ತೆ ಆಲ್ಬೆಂಡಸಲ್ ಅಂತ ಇನ್ನೊಂದನ್ನ ಅಂತ ಕರಿತವೆ ಇವೆರಡು ಡ್ರಗ್ಸ್ ಗಳನ್ನ ನಾವು ಆಂಟಿ ಹೆಲ್ಮೆಂತಿಕ್ ಡ್ರಗ್ಸ್ ಅಂತ ಕರಿತವೆ ಸೊ ಈ ಒಂದು ಡ್ರಗ್ಸ್ ಗಳನ್ನ ಜಂತು ಹುಳುಗಳ ನಿವಾರಣೆಗೆ ಕೊಡ್ತಕ್ಕಂಥ ಡ್ರಗ್ಸ್ ಗಳಾಗಿರ್ತವೆ ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ ಸೊ ಇಲ್ಲಿ ನೀವು ವಿಡಿಯೋನ ಪಾಸ್ ಮಾಡಿ ಕ್ವಶನ್ ಅನ್ನ ಓದ್ಕೊಂಡು ನನಗೆ ಉತ್ತರಗಳನ್ನು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ ಸೊ ದಿಸ್ ಇಸ್ ಕ್ವೆಶನ್ ನಂಬರ್ ಒನ್ ಅಂಡ್ ದಿಸ್ ಇಸ್ ಕ್ವೆಶನ್ ನಂಬರ್ ಟೂ ಆಗಿರುತ್ತೆ ಸೊ ಎರಡು ಪ್ರಶ್ನೆಗಳನ್ನ ನೀವು ಸರಿಯಾಗಿ ಓದ್ಕೊಂಡು ಉತ್ತರಗಳನ್ನ ನೀಡಬಹುದಾಗಿರುತ್ತೆ ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ ಸೊ ಟಿಲ್ ದೆನ್ ಕೀಪ್ ರೀಡಿಂಗ್ ಟೇಕ್ ಕೇರ್ ಆಫ್ ಯೂರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್